ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಪೀಳಿಗೆಗೆ ನೀರಿನ ಮೂಲಗಳನ್ನು ಉಳಿಸಿ ಅಭಿವೃದ್ಧಿಪಡಿಸುವ ಸಲುವಾಗಿ ಮಳೆ ನೀರು ಕೊಯ್ಲು ಯೋಜನೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಬೆಂಗಳೂರು ಹೊರವಲಯ ನೆನಮಂಗಲ ತಾಲೂಕಿನ ಹಲವೆಡೆ ನೀರಿನ ಮೂಲಗಳ ವೀಕ್ಷಣೆ ಹಾಗೂ ನೂತನ ಯೋಜನೆಗಳನ್ನು ರೂಪಿಸುವ ಸಲುವಾಗಿ ಕೇಂದ್ರದ ಅಧ್ಯಯನ ತಂಡ ಭೇಟಿ ನೀಡಿತ್ತು. ಕೇಂದ್ರ ಸರ್ಕಾರದ ಜಲಶಕ್ತಿ ಯೋಜನೆಯ ಮುಖ್ಯ ಕಾರ್ಯದರ್ಶಿ ರಾಘವೇಂದ್ರ ಮತ್ತು ತಂಡ ಅಧ್ಯಯನ ನಡೆಸಿತ್ತು. ಉಚ್ಚೇಗೌಡನ ಪಾಳ್ಯದಲ್ಲಿ ನೂತನವಾಗಿ ಇಡೀ ಗ್ರಾಮದಲ್ಲಿ ನಿರ್ಮಿಸಿರುವ ಮಳೆ ನೀರು ಕೊಯ್ಲು ಯೋಜನೆಯನ್ನು ತಂಡ ವೀಕ್ಷಣೆ ಮಾಡಿ ಸ್ಥಳೀಯರಿಂದ ಮಾಹಿತಿ ಪಡೆಯಲಾಯಿತು. ನೀರು ವೇಸ್ಟ್ ಮಾಡಬೇಡಿ, ಕನ್ಸರ್ವ್ ಮಾಡಬೇಕು. ಇನ್ನು ಯೂಸ್ ಮಾಡಿದ ವಾಟರ್ ಕೂಡ ಟ್ರೀಟ್ ಮಾಡಿ ಗ್ರೇ ವಾಟರ್ ಬ್ಲ್ಯಾಕ್ ವಾಟರ್ ಕೂಡ ನಿಮ್ಮ ವೇರಿಯಸ್ ಪರ್ಪಸಸ್ಗೆ ಯೂಸ್ ಮಾಡ್ಕೋಬೋದು. ಇದೆಲ್ಲ ನಮ್ಮ ಟೆಕ್ನಿಕಲ್ ಟೀಮ್ಸ್ ಎಲ್ಲ ಏನು ನಾಲೆಜ್ ನಿಮಗೆ ಇಂಪಾರ್ಟ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ ವಾಟರ್ ಸ್ಟೋರೇಜ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತು, ಈಚ್ ಆ್ಯಂಡ್ ಎವ್ರಿ ಡ್ರಾಪ್ ಆಫ್ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಡೋಂಟ್ ವೇಸ್ಟ್ ದ ವಾಟರ್ ಆ್ಯಂಡ್ ಸ್ಪ್ರೆಡ್ ದಿಸ್ ನಾಲೆಜ್ ಟು ಎವ್ರಿ ಒನ್, ಇನ್ಕ್ಲೂಡಿಂಗ್ ಫ್ರಮ್ ಯುವರ್ ಚಿಲ್ಡ್ರನ್ ಟು ನೈಬರ್ಸ್ ಆ್ಯಂಡ್ ಎವ್ರಿ ಒನ್ ಇನ್ ಯುವರ್ ವಿಲೇಜ್. ಮಳೆ ನೀರು ಶೇಖರಣೆ ಮಾಡೋಕ್ಕೆ ಯಾವ ಟೈಪ್ ಮಾಡಬೇಕು, ಯಾಕೆ ಇದು ಮಾಡಬೇಕು, ಅದಕ್ಕೆ ಆದ್ಯತೆ ಕೊಟ್ಟಿದೆ. ನೋಡಲ್ ಆಫೀಸರ್ ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ರಲ್ಲ, ಅದು ಜಲಶಕ್ತಿ ಯೋಜನೆ, ಆ ಸ್ಕೀಮಲ್ಲಿ ಬಂದು ನೋಡಲ್ ಆಫೀಸರ್ ಮಾಡಿದೆ. ಜಲಾಮೃತಗೆ ನೆಲಮಂಗಲ ತಾಲೂಕಿನ ಟಿಬೇಗೂರು ಬರದಿ ಮಂಡಿಗೆರೆ ಕೆರೆಗಳ ವೀಕ್ಷಣೆ ನಂತರ ಮರಸರ ಹಳ್ಳಿಯ ಸಾವಯವ ಕೃಷಿಕ ಎನ್ಆರ್ ಶೆಟ್ಟಿ ಜೊತೆ ಕೇಂದ್ರ ತಂಡ ಸಮಾಲೋಚನೆ ನಡೆಸಿದ್ರು. ಈ ವೇಳೆಯಲ್ಲಿ ನೆನಮಂಗಲದ ತಹಸೀಲ್ದಾರ್ ಕೆಎನ್ ರಾಜಶೇಖರ್ ಕೇಂದ್ರ ತಂಡಕ್ಕೆ ಅಗತ್ಯ ಮಾಹಿತಿ ನೀಡಿದ್ರು. ನಂತರ ಟಿಬೇಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಮಾತನಾಡಿ, ಮಳೆ ನೀರು ಕೊಯ್ಲು ಅಳವಡಿಸಿಕೊಂಡ ತಾಲೂಕಿನ ಟಿಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಚ್ಚೇಗೌಡನ ಪಾಳ್ಯ ಮಾದರಿಯ ಗ್ರಾಮವಾಗಿದ್ದು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಇನ್ನಿತರ ಗ್ರಾಮಗಳಿಗೆ ಅಳವಡಿಸಿಕೊಂಡು ಮತ್ತಷ್ಟು ಮಾದರಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಸರ್, ನನಗೆ ಈ ಕಾನ್ಸೆಪ್ಟ್ ಮಾಡಬೇಕಂದ್ರೆ ತುಂಬ ಕನಸಿತ್ತು. ಬಹುಶಃ ನನಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅಂತಕ್ಕಂಥ ಒಂದು ಎನ್ ಜಿ ಒ ಸಂಸ್ಥೆಯನ್ನು ಬಳಸ್ಕೊಂಡು ಮಾಡಿದ್ರೆ ಸೂಕ್ತ ಅಂತೇಳಿ ನಾನು ಆ ಎನ್ ಜಿ ಒ ಅವ್ರನ್ನ ಜೊತೆಗೆ ನನ್ನ ಪಂಚಾಯತ್ ಜೊತೆಗೆ ಟೈಅಪ್ ಮಾಡಿಕೊಂಡು ಅವರಿಗೆ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ಕೊಟ್ಟೆ. ನಾನು ಇದನ್ನು ಈ ಕಾನ್ಸೆಪ್ಟ್ ಇಲ್ಲ ಅಂದರೆ ಮಳೆ ನೀರು ಕೊಯ್ಲು ಪದ್ಧತಿ ಅಂದರೆ ನಾವು ಸಾರ್ವಜನಿಕವಾಗಿ ಸರ್ವ ಜೀವನದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಕಾಳಜಿ ಅಂತಕ್ಕಂಥದ್ದು ಇರಲೇಬೇಕು. ಮಳೆ ನೀರಿನ ವ್ಯವಸ್ಥೆನ ನನಗೆ ಭಾಳ ಇವತ್ತು ಮಳೆ ನೀರು ಕೈ ಕೊಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಅದರಲ್ಲಿ ಮಳೆ ಬರ್ತಕ್ಕಂಥ ನೀರನ್ನ ವೇಸ್ಟ್ ಮಾಡ್ದಂಗೆ ಅದನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ನಾವು ಈ ಒಂದು ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ವಿ. ಚಿಕ್ಕ ಗ್ರಾಮ ಆದ್ರೂ ಕೂಡ ಚೊಕ್ಕವಾಗಿ ಮಾಡಬಹುದು ಅಂತಕ್ಕಂಥ ಪರಿಕಲ್ಪನೆ ನಮ್ಮಲ್ಲಿತ್ತು. ಪೈಲಟ್ ಆಗಿ ಇವತ್ತು ತಗೊಂಡು ಈ ಕಾರ್ಯಕ್ರಮ ಈ ಗ್ರಾಮದಲ್ಲಿ ನಾವು ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಸಂಪೂರ್ಣ ಅಳವಡಿಕೆ ಮಾಡಿ ಅದರ ಸದುಪಯೋಗನ ಸಾರ್ವಜನಿಕರು ಪಡ್ಕೊಳ್ತಾ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಕೊಳ್ಳೋ ಕೂಡ ಹೆಮ್ಮೆ ಆಗ್ತದೆ. ನೆಲಮಂಗಲದ ವಾಜರಹಳ್ಳಿಯ ಮಾರುತಿ ನಗರದಲ್ಲಿರುವ ಶ್ರೀ ವರಸಿದ್ದಿ ವಿನಾಯಕ ದೇವಾಲಯದ 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಹೋಮ, ಹವನ ಇನ್ನಿತರ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಸಂಜೆ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು 48ನೇ ದಿನದ ಮಂಡಲ ಪೂಜಾ ಹಾಗೂ ಇನ್ನಿತರ ದೇವತಾ ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅಧಿಕ ಸಂಖ್ಯೆಯ ಭಕ್ತರೊಂದಕ್ಕೆ ಭೋಜನದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ವಾಜರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ವಿಕೆಎಸ್ ಕೆಂಪರಾಜು ಮಾತನಾಡಿ, 48ನೇ ದಿನದ ಮಂಡಲ ಪೂಜೆ ಪ್ರಯುಕ್ತ ಶ್ರೀ ವರಸಿದ್ದಿ ವಿನಾಯಕ ಸ್ವಾಮಿಗೆ ಹೋಮ, ಹವನ ಇನ್ನಿತರ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವುದರ ಜೊತೆಗೆ ರಸಮಂಜರಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ವಿಶೇಷ ಎಂದರು. 48ನೇ ಮಂಡಲ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಶ್ರೀ ವರಸಿದ್ದಿ ವಿನಾಯಕ ಅಭಯ ಆಂಜನೇಯ ನವಗ್ರಹ ದೇವತೆಗಳ ಕಾರ್ಯಕ್ರಮವನ್ನು ಇವತ್ತು 48ನೇ ಮಂಡಲ ಪೂಜೆಯನ್ನು ಆಯೋಜಿಸಿದ ಎಲ್ಲ ಭಕ್ತರಿಂದ ಹಾಗೂ ಬೆಳಿಗ್ಗೆ ಅಭಿಷೇಕ
ಮಧ್ಯಾಹ್ನ ಹೋಮ ಮತ್ತು ಮಹಾಮಂಗಳಾರತಿ, ಆಮೇಲೆ ಅನ್ನದಾನ ಮತ್ತು ರಂಗಮಂದಿರ ಕಾರ್ಯಕ್ರಮ, ಹಾಗೆ ಮನೋರಂಜನೆ ಕಾರ್ಯಕ್ರಮ ಆರ್ಕೆಸ್ಟ್ರಾವನ್ನು ಹಮ್ಮಿಕೊಂಡಿದ್ದ ಎಲ್ಲ ನಮ್ಮ ಬಡಾವಣೆ ನಾಗರಿಕರು ಹಾಗೂ ಭಕ್ತಾದಿಗಳು ಪರವಾಗಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಾನು ಮಧು.